ಹಾಂ, ನಾನು ಟೆಂತ್ ಮಕ್ಕಳಿಗೆ ಟಿಪ್ಸ್ ಹೇಳ್ತೀನಿ ಕೇಳ್ರಿ. ನೀವು ಟೆಂತ್ ಮಕ್ಕಳಿಂದ ಏನು ಮಾಡಬೇಕು, ನಾಳೆ ಎಕ್ಸಾಮ್ ಅದಂದ್ರೆ ಇವತ್ತಿನಿಂದ ನೀವು ಸರಸ್ವತಿದು ಮತ್ತು ಯಾವುದಾದ್ರೂ ಒಂದು ಗುರು, ರಾಯರಾಗಲಿ ಸಾಯಿಬಾಬಾ ಆಗಲಿ ಯಾವುದಾದ್ರೂ ಒಂದು ಗುರುವಿಂದು ಇಟ್ಟು, ಫೋಟೋ ಇಟ್ಟು, ಬಿಳಿ ಬಟ್ಟೆ ಹಾಕ್ಕೊಂಡು, ನೀವೆಲ್ಲ ಬಿಳಿ ಬಟ್ಟೆ ಹಾಕೋರಿ, ಅವರಿಗೂ ಕೂಡ ತಳ ಬಿಳಿ ಬಟ್ಟೆನೇ ಹಾಸ್ರಿ. ಬಿಳಿ ನೈವೇದ್ಯ ಚುಮ್ಮರಿ ಆಗಲಿ, ಪ್ಲೇನ್ ಅನ್ನ ಆಗಲಿ, ಅದ್ರ ಮೇಲೆ ಒಂದು ಸ್ವಲ್ಪ ಸಕ್ಕರೆ ಹಿಂಗೆ ನೈವೇದ್ಯ ಮಾಡಿರಿ. ಮತ್ತು 1000 ಸಲ ಜಪ ಮಾಡಿರಿ. ಓಂ ಮಹಾ ಸರಸ್ವತಿ ನಮ ಇಲ್ಲ, ಓಂ ಗುರು ರಾಘವೇಂದ್ರಾಯ ನಮಃ ಇಂಥ ಯಾವುದಾದ್ರೂ ಒಂದು ತೊಗೊಂಡು 1000 ಜಪ ಮಾಡಿರಿ. ಆ ನಂತರ ನೋಡಿರಿ, ನವಿಲುಗರಿ, ನವಿಲುಗರಿ ಬುಕ್ಕೊಳಗೆ ಇಟ್ಕೊತಾರೆ ಪ್ರತಿಯೊಬ್ಬರು. ನವಿಲುಗರಿ ತೊಗೊಂಬಂದು ಅದನ್ನು ಬುಕ್ಕೊಳಗೆ ಇಟ್ಕೊತಾರೆ. ಯಾಕೆ ಇಟ್ಕೊತಾರೆ ಅಂತ ಹೇಳ್ತೀನಿ ಕೇಳ್ರಿ. ನವಿಲು ಅದು 1000 ಸರಿ ಕುಣಿದಾಗ ಅವಾಗ ಒಂದು ಮುತ್ತು ಹನಿ ಉದುರ್ತದೆ. ಕಣ್ಣಂದು ಒಂದು ಹನಿ ನೀರು ಬಂದಾಗ ಅವಾಗ ಅದ್ರ ಮಗು ಬರ್ತದೆ, ಮಗು ಉತ್ಪತ್ತಿ ಆಗ. ಅದಕ್ಕೋಸ್ಕರ ನೀವು ಆ ನವಿಲುಗರಿ ಎಷ್ಟು ಶ್ರದ್ಧೆ ಭಕ್ತಿ ನಿಷ್ಠೆಯಿಂದ ಸ್ಟೆಪ್ ಹಾಕ್ತಿರ್ತದೆ, ಆ ಟೈಪ್ ಸ್ಟೆಪ್ ಹಾಕಿ 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 1000 ಸಲ ಸ್ಟೆಪ್ ಹಾಕಿದಾಗ ಒಂದು ಮುತ್ತ ನೀಡುತ್ತೆ. ಅದಕ್ಕೋಸ್ಕರ ನೀವು ನವಿಲುಗರು ತೊಗೊಂಡು ನಿಮ್ಮ ಬುಕ್ಕೊಳಗೆ ಓದಿ, ಬುಕ್ಕೊಳಗೆ ಇಟ್ಕೊಳ್ರಿ. ಪ್ರತಿದಿನ ಎದ್ದು ಯಾವ ಸಬ್ಜೆಕ್ಟ್ ಅದು ಅದು ತೊಗೊಂಡು 2-2 ತಾಸು, ಒಂದೊಂದು ಸಬ್ಜೆಕ್ಟಿಗೆ 2-2 ತಾಸನ್ನು ಫಾಲೋ ಮಾಡಿರಿ. ಪ್ರತಿದಿನ ನೀವು ಫಾಲೋ ಮಾಡ್ತಾ ಬನ್ನಿರಿ, ನಿಮ್ಮ ಎಕ್ಸಾಮ್ ಸುರುಳಿತವಾಗ್ತದೆ. ಅಷ್ಟೇ ಹೇಳಲು ಬಯಸ್ತೀನಿ. ನನ್ನ ಟಿಪ್ಸ್ ನಿಮಗೆ ಇಷ್ಟವಾದ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಓಕೆ.